ಆಫ್ಟರ್ನೂನ್ ಸ್ಟೂಡೆಂಟ್ಸ್, ನಾನು ನಿನ್ನೆ ನಿಮಗೊಂದು ಎರಡನೇ ಕ್ವಶನ್ ಕಳಿಸಿದ್ದೀನಿ. ನಾನ್ ಟ್ರೇಡಿಂಗ್ ಕನ್ಸರ್ನ್ ಕ್ವಶನ್ನು 12 ಮಾರ್ಕ್ಸ್ಗೆ ನೀವು ಯಾವ ರೀತಿ ಅದನ್ನು ಬೆಳೆಸಬೇಕು ಅಂತೇಳಿ ನಾನು ಇವತ್ತಿನ ಕ್ಲಾಸ್ನ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಒಂದು ಸ್ವಲ್ಪ ಕ್ವಶನ್ ಓದ್ತೀನಿ ನೋಡಿರಿ, ಯಾವ್ಯಾವ ಐಟಮನ್ನು ಎಲ್ಲಿ ತೋರಿಸ್ಬೇಕು ಅನ್ನೋದನ್ನು ಈ ಕ್ವಶನ್ ಇದ್ರೆ ನೋಡ್ಕೊರಿ. ಮೊದಲು ಫಸ್ಟ್ ಆಫ್ ಆಲ್ ಕ್ವಶನ್ ಓದ್ತಾನೆ. ಫಾಲೋವಿಂಗ್ ಆರ್ ದ ಬ್ಯಾಲೆನ್ಸ್ ಶೀಟ್ ಆ್ಯಂಡ್ ರಿಸಿಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ ಆಫ್ ಶಾರದಾ ಎಜುಕೇಷನ್ ಸೊಸೈಟಿ ಮಂಗಳೂರು. ಏನೇನು ಕೊಟ್ಟಿರ್ತಾರೆ? ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಕೊಡ್ತಾರೆ ಮತ್ತು ರಿಸಿಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಕೊಡ್ತಾರೆ, ಅದ್ರ ಜೊತೆಗೆ ಅಡ್ಜಸ್ಟ್ಮೆಂಟ್ಸು ಕೊಟ್ಟಿರ್ತಾರೆ, ಕರೆಕ್ಟ್ನಾ? ನೋಡಿ, ಡೆಬಿಟ್ ಸೈಡ್ ಲಯಬಿಲಿಟಿ ಸೈಡ್ ನೋಡಿರಿ, ಬ್ಯಾಲೆನ್ಸ್ ಶೀಟ್ ಮೊದಲು ಏನೇನೈತಿ? ಕ್ಯಾಪಿಟಲ್ ಫಂಡ್ ಐತಿ, ಕರೆಕ್ಟ್. ಆನಂತರ ಆಡಿಟ್ ಪಿ ಐತಿ, ಅದು ಔಟ್ ಸ್ಟ್ಯಾಂಡಿಂಗ್ ಅದು ಎಕ್ಸ್ಪೆನ್ಸಸ್. ಆಡಿಟ್ ಪಿ ಅಂದರೆ ಎಕ್ಸ್ಪೆನ್ಸಸ್ ಅದು, ಅದು ಆಡಿಟ್ ಪಿ ಔಟ್ ಸ್ಟ್ಯಾಂಡಿಂಗ್. ಅದು ಎಲ್ಲೈತೆ? ಅದು ಬ್ಯಾಲೆನ್ಸ್ ಶೀಟ್ನಾಗ. ಬ್ಯಾಲೆನ್ಸ್ ಶೀಟ್ನಾಗ ಇದ್ರೆ ಪ್ರೀವಿಯಸ್ ಇಯರ್ ಔಟ್ ಸ್ಟ್ಯಾಂಡಿಂಗ್, ಕರೆಕ್ಟಾ? ನೆಕ್ಸ್ಟ್ ಅದೇ ಅಸೆಟ್ ಸೈಡ್ ನೋಡಿರಿ, ಕ್ಯಾಶ್ ಇನ್ ಹ್ಯಾಂಡ್ ಅದು ಓಪನಿಂಗ್ ಕ್ಯಾಶು. ಮ್ಯಾಪ್ಸ್ ಆ್ಯಂಡ್ ಚಾರ್ಟ್ಸ್, ಸ್ಕೂಲ್ ಅಂದರೆ ಏನಿರ್ತಾವ? ಮ್ಯಾಪ್ ಇರ್ತಾವ, ಚಾರ್ಟ್ ಇರ್ತಾವ. ಈಗ ಸೈನ್ಸ್ದವ್ರು ಇರಲಿ ಅಥವಾ ಜಾಗ್ರಫಿ ಅವ್ರು ಇರಲಿ, ಮ್ಯಾಪ್ ಎಲ್ಲ ಬರ್ತಾವ, ವರ್ಲ್ಡ್ ಮ್ಯಾಪ್, ಹಿಸ್ಟ್ರಿಗೆಲ್ಲ ಬರ್ತಿರ್ತಾವಲ್ಲ, ಅವೆಲ್ಲ ಅಸೆಟ್ ಅಂತೇಳಿ ಕನ್ಸಿಡರ್ ಹಾಕೋ, ಕರೆಕ್ಟಾ? ದೆನ್ ಗೌರ್ಮೆಂಟ್ ಬಾಂಡ್ಸ್ ಅಂತ ಆಯ್ತು, 31,000. 5% ಅನ್ನೋದೇನು ಅದರ ರೇಟ್ ಆಫ್ ಇಂಟ್ರೆಸ್ಟ್, ಅದರ ಬಗ್ಗೆ ಒಂದು ಸಪ್ರೇಟ್ ಅಡ್ಜಸ್ಟ್ಮೆಂಟ್ ಬರ್ತೈತಿ, ನೆಕ್ಸ್ಟ್ ನೋಡೋಣ ಅದನ್ನು. ಈಗ ಬರೀ ಗೌರ್ಮೆಂಟ್ ಬಾಂಡ್ ಅಂತ ತಿಳ್ಕೊಳ್ಳಿ, ಗೌರ್ಮೆಂಟ್ ಬಾಂಡ್ ಅಂದರೆ ಇನ್ವೆಸ್ಟ್ಮೆಂಟ್, ಓಕೆ. ನೆಕ್ಸ್ಟ್ ಸಬ್ಸ್ಕ್ರಿಪ್ಷನ್ ಔಟ್ ಸ್ಟ್ಯಾಂಡಿಂಗ್. ಔಟ್ ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಅಂದರೆ ಏನು? ಔಟ್ ಸ್ಟ್ಯಾಂಡಿಂಗ್ ಇನ್ಕಮ್. ಯಾವ ವರ್ಷದ್ದು ಬ್ಯಾಲೆನ್ಸ್ ಶೀಟ್ನೇ ಕೊಟ್ಟರೆ ಪ್ರೀವಿಯಸ್ ಇಯರ್, ಅದೊಂದು ಗೊತ್ತಿರಲಿ ನಿಮಗೆ, ಕರೆಕ್ಟಾ? ನೆಕ್ಸ್ಟ್ ಏನೈತಿ? ಫರ್ನಿಚರ್ ಅಸೆಟ್ ಐತಿ, ಓಕೆ, ಟೋಟಲ್ ಆಯ್ತಾ? ನೆಕ್ಸ್ಟ್ ಏನು? ರಿಸಿಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ನೋಡಿರಿ, ಡೆಬಿಟ್ ಟೂ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಮ್ಯಾಲ್ ನೋಡ್ರಲ್ಲಿ ಬ್ಯಾಲೆನ್ಸ್ನ ಕ್ಯಾಶ್ ಇನ್ ಹ್ಯಾಂಡ್, ಬ್ಯಾಲೆನ್ಸ್ ಶೀಟ್ನಾಗ ನೋಡ್ರಿ, ಕ್ಯಾಶ್ ಇನ್ ಹ್ಯಾಂಡ್ ಅಂತ 2,050 ರೂಪಾಯಿ ಆಯ್ತಲ್ಲ, ಅದೇ ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಆಗಿರೋದು. ಅದಕ್ಕೆ ಅದು ಎರಡು ಕಡೆ ಬಂದಂಗೆ ಆತಿಲ್ಲ, ಅದಕ್ಕೆ ಅದನ್ನು ತೊಗೊಂಡಿಲ್ಲ, ಓಕೆ. ನೆಕ್ಸ್ಟ್ ಟೂ ಸಬ್ಸ್ಕ್ರಿಪ್ಷನ್. ಸಬ್ಸ್ಕ್ರಿಪ್ಷನ್ ಇಲ್ಲದ್ರೆ ಸ್ಟಾರ್ಟ್ ಮಾಡ್ತೀವಿ ನಾವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್, ಅದಂತೂ ನಾನು ನಿಮ್ಗೆ ಹೇಳಿನಿ, ನಾನು ನೆಕ್ಸ್ಟ್ ಬಿಡಿಸ್ತೀನಿ ಅದನ್ನು. ಡೊನೇಷನ್ ಅಂತ ಕೊಟ್ಟಾರ, ಓಕೆ. ಡೊನೇಷನ್ ಅಷ್ಟೇ ಕೊಟ್ಬಿಟ್ರಂದ್ರೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ಗೆ ತೊಗೊಂಡು. ಸೊ ಡೊನೇಷನ್ನ ಜೊತೆಗೆ ಅದನ್ನು ಏನಾದರೂ ಅಡ್ಜಸ್ಟ್ಮೆಂಟ್ ಕೊಟ್ರಂದ್ರೆ ಅದನ್ನು ಯಾವ ರೀತಿ ಹೇಳ್ತಾರೆ ಅದನ್ನ ನೋಡಿ. ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಬಾಂಡ್, ಇದು ಇನ್ಕಮ್ ನಮಗೆ. ಇಂಟ್ರೆಸ್ಟ್ ರಿಸೀವ್ಡ್, ರೆಂಟ್ ರಿಸೀವ್ಡ್, ಡೆಬಿಟ್ ಬರೋದೆಲ್ಲ ರಿಸಿಟ್ಸ್ ಇವೆಲ್ಲ, ಕರೆಕ್ಟಾ? ಕ್ರೆಡಿಟ್ಸ್ ಆಗಿ ಏನಿತ್ತು ನೋಡಿ, ನಾ ಆಡಿಟ್ ಫೀಸ್ ಐತಿ, ಎಕ್ಸ್ಪೆನ್ಸಸ್ ಅಲ್ಲಿ ಔಟ್ ಸ್ಟ್ಯಾಂಡಿಂಗ್ ಫಾರ್ ದ ಪ್ರೀವಿಯಸ್ ಇಯರ್ ಐತಿ, ಐತಿಲ್ ಮೇಲೆ ಅದನ್ನ ಏನು ಮಾಡ್ಬೇಕು ನೋಡೋಣ. ನಂತರ ರೆಂಟ್ ಐತಿ, ಎಕ್ಸ್ಪೆನ್ಸಸ್, ಮ್ಯಾಪ್ಸ್ ಆ್ಯಂಡ್ ಚಾರ್ಟ್ಸ್ ಹೊಸದಾಗಿ ಖರೀದಿ ಮಾಡ್ಯಾರ ಈ ವರ್ಸ್. ಮ್ಯಾಪ್ಸ್ ಆ್ಯಂಡ್ ಚಾರ್ಟ್ಸ್ ಮ್ಯಾಗ ಐತಿಲ್ಲ, ಅಂದ್ರೆ ಇದು ಅಸೆಟ್. ಸ್ಟೇಷನರಿ ಆ್ಯಂಡ್ ಪೋಸ್ಟೇಜ್ ಎಕ್ಸ್ಪೆನ್ಸಸ್. ಸ್ಯಾಲ್ರಿ, ಸ್ಯಾಲ್ರಿ ಏನು? ಎಕ್ಸ್ಪೆನ್ಸಸ್. ಫರ್ನಿಚರ್ ಫಂಕ್ಷನ್ಸ್, ಫಂಕ್ಷನ್ ಎಕ್ಸ್ಪೆನ್ಸಸ್. ಫಂಕ್ಷನ್ ಅಂದ್ರೆ ಅಸೆಟ್ ಅಲ್ಲ, ಅದು ಎಕ್ಸ್ಪೆನ್ಸಸ್. ಕ್ಯಾರಿ ಡೌನ್ ಅಂತ ಇದು ನೋಡಿ, ಇಲ್ಲಿ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ 8,900 ಏನಿದು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್, ಬ್ಯಾಲೆನ್ಸ್ ಶೀಟ್ನೇ ಬರೀಬೇಕಾದ್ರೆ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಾರೆ, ಆಡಿಟ್ ಫೀಸ್ 2,500 ಸ್ಟಿಲ್ ಡ್ಯೂ. ಡ್ಯೂ ಅಂದ್ರೆ ಔಟ್ ಸ್ಟ್ಯಾಂಡಿಂಗ್, ಡ್ಯೂ ಅಂದ್ರೆ ಒಂದ, ಔಟ್ ಸ್ಟ್ಯಾಂಡಿಂಗ್ ಅಂದ್ರೆ ಒಂದ, ಔಟ್ ಸ್ಟ್ಯಾಂಡಿಂಗ್ ಅಂದ್ರೆ ಒಂದ, ಡ್ಯೂ ಅಂದ್ರೆ ಒಂದ, ಕರೆಕ್ಟಾ? ಅಡ್ಜಸ್ಟ್ಮೆಂಟ್ನೇ ಕೊಟ್ಟರೆ ಯಾವ ವರ್ಷದ್ದು? ಕರೆಂಟ್ ಇಯರು. ಕರೆಂಟ್ ಇಯರ್ ಔಟ್ ಸ್ಟ್ಯಾಂಡಿಂಗ್ ಏನು ಮಾಡಬೇಕು? ಆ್ಯಡ್ ಗೊತ್ತಿರ್ಬೇಕು ನಿಮ್ಗೆ ಅಷ್ಟೇ. ಚಾರ್ಜ್ ₹250 ಆಸ್ ಡೆಪ್ರಿಸಿಯೇಷನ್ ಆನ್ ಫರ್ನಿಚರ್. ಫರ್ನಿಚರ್ ಮೈ ಡೆಪ್ರಿಸಿಯೇಷನ್. ಡೆಪ್ರಿಸಿಯೇಷನ್ ಎಲ್ಲಿ ಬರಬೇಕು? ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ದಾಗೂ ಬರ್ತೈತಿ, ಬ್ಯಾಲೆನ್ಸ್ ಶೀಟ್ನಾಗ ಫರ್ನಿಚರ್ದಾಗ ಲೆಸ್ ಮಾಡ್ತೀವಿ. ಹಾಫ್ ಆಫ್ ದ ಡೊನೇಷನ್ ಈಸ್ ಟು ಬಿ ಕನ್ಸಿಡರ್ಡ್ ಆ್ಯಸ್ ರೆವಿನ್ಯೂ. ಅಂದ್ರೆ ಮ್ಯಾಲ್ ಡೊನೇಷನ್ ಐತಿ ನೋಡ್ರಲ್ಲಿ, ಎಷ್ಟೈತಿ? 2,500 ಐತಿಲ್ಲ, ಅದ್ರಾಗ ಅರ್ಧ ಅಷ್ಟ ರೆವಿನ್ಯೂ ಅಂತ, ಇನ್ ಅರ್ಧ ಕ್ಯಾಪಿಟಲ್ ಹಿಂಗೆ ಕೊಡ್ತಾರೆ. ಆಗ್ಲೇ ಏನು ಕೊಟ್ಟಿದ್ರು ಕ್ವಶನ್ನ ಪೂರ್ತಿ ಎಲ್ಲನೂ ಏನು ಕೊಟ್ಟಿದ್ರು ಅದನ್ನ ಕ್ಯಾಪಿಟಲೈಸ್ ಮಾಡಿ ಅಂತ ಹೇಳಿದ್ರೆ ಎಂಟ್ರೆನ್ಸ್ ಫೀಸ್ ಒಮ್ಮೆ ಹಿಂಗೂ ಬರ್ತೈತಿ. ಅರ್ಧ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ದಾಗ ಇಟ್ಕೋದು ಹಿಂಗೆ ಕೊಟ್ರಂದ್ರೆ, ಅರ್ಧ ಬ್ಯಾಲೆನ್ಸ್ ಶೀಟ್ದಾಗ ಕ್ಯಾಪಿಟಲ್ ಫಂಡ್ಗೆ ಆ್ಯಡ್ ಮಾಡೋದು, ಕರೆಕ್ಟಾ? ನೆಕ್ಸ್ಟ್ ಗೊತ್ತಾಯ್ತು, ಅದು ಹಾಫ್ ಆಫ್ ದ ಡೊನೇಷನ್ ಎಷ್ಟು ಬಿ ಕನ್ಸಿಡರ್ಡ್ ಆ್ಯಸ್ ರೆವಿನ್ಯೂ. ರೆವಿನ್ಯೂ ಅಂದರೆ ಇಲ್ಲಿ ಕ್ಯಾಪಿಟಲ್ ಅಂದ್ರೆ ಅಲ್ಲಿ ಅರ್ಧ ರೆವಿನ್ಯೂ, ಅದ್ರಾಗ ಇನ್ನು ಅರ್ಧ ಏನಾಗೈತೆ ಅನ್ನಂಗ ಕ್ಯಾಪಿಟಲ್ ಆಗೈತೆ ಅನ್ನಂಗ ಆಟೋಮೆಟಿಕ್ಲಿ, ಓಕೆ. ನೆಕ್ಸ್ಟ್ ಔಟ್ ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ 2,000. ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಇದು ಲಾಸ್ಟ್ ಕ್ವಶನ್ ದಾಗಂತೂ ಬಂದಿದ್ದು ಅಡ್ಜಸ್ಟ್ಮೆಂಟ್. ಔಟ್ ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಫಾರ್ ದ ಕರೆಂಟ್ ಇಯರ್ ಏನು ಮಾಡಬೇಕು? ಆ್ಯಡ್ ಮಾಡ್ಬೇಕು. ಅಡ್ವಾನ್ಸ್ ಸಬ್ಸ್ಕ್ರಿಪ್ಷನ್ ಫಾರ್ ದ ಕರೆಂಟ್ ಇಯರ್ ಏನು ಮಾಡಬೇಕು? ಲೆಸ್ ಮಾಡ್ಬೇಕು. ಏನು ಪ್ರಿಪೇರ್ ಮಾಡಂತ ಹೇಳ್ಯಾರ? ಪ್ರಿಪೇರ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್. ಹಾಕೊಂಡಿಗೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್, ಓಕೆ.
डेबिट एक्सपेंसेस रुपीस रुपीस इनकम्स क्रेडिट साइड इनकम्स ओके क्रेडिट स्टार्ट ओके ಆಲ್ರೆಡಿ ಹೇಳಿ ನಾನು ನಿಮಗೆ ಫಸ್ಟ್ ಆಫ್ ಆಲ್ ರಿಸಿಟ್ಸ್ ಆನ್ ಪೇಮೆಂಟ್ ಅಕೌಂಟ್ ಹೋಗ್ರಿ ಡೆಬಿಟ್ ಸೈಡ್ ನೋಡ್ರಿ ಅಲ್ಲಿ ಕ್ರೆಡಿಟ್ ಸೈಡ್ ಬರಬೇಕು ಇಲ್ಲಿ ಡೆಬಿಟ್ ಸೈಡ್ ಇನ್ಕಮ್ ಇರ್ತಾವ ಇಲ್ಲಿ ಕ್ರೆಡಿಟ್ ಸೈಡ್ ಬರಿತಾ ಹೋಗ್ಬೇಕು ಒಂದೇ ಐಟಮ್ ಏನೈತಿ ಟೂ ಬ್ಯಾಲೆನ್ಸ್ ಬ್ರಾಡ್ಡವ್ರು ಅದು ಬರಂಗಿಲ್ಲ ಅದನ್ನೊಂದು ಬಿಟ್ಟು ಬಿಡ್ಬೇಕು ನೀವು ನೆಕ್ಸ್ಟ್ ಬೈ ಸಬ್ಸ್ಕ್ರಿಪ್ಷನ್ ಅಂತ ಬರೀರಿ ಸಬ್ಸ್ಕ್ರಿಪ್ಷನ್ ಇನ್ನರ್ ಕಾಲಮ್ ಬರೀರಿ ಎಷ್ಟೈತಿ 20,500 ರೂಪಾಯಿ ಸಬ್ಸ್ಕ್ರಿಪ್ಷನ್ 20,500 ರೂಪಾಯಿ ಅಡ್ಜಸ್ಟ್ಮೆಂಟ್ ಎಷ್ಟು ಬರ್ತೀನಿ ನಾನು ನಿಮಗೆ ಇದಕ್ಕೆ ನಾಲ್ಕು ಏನು ನಾಲ್ಕು ಅಡ್ಜಸ್ಟ್ಮೆಂಟ್ ಅಂದ್ರೆ ಆಡ್ ಔಟ್ ಸ್ಟ್ಯಾಂಡಿಂಗ್ ಫಾರ್ ಕರೆಂಟ್ ಇಯರ್ ಕರೆಂಟ್ ಇಯರ್ ಔಟ್ ಸ್ಟ್ಯಾಂಡಿಂಗ್ ಇದ್ರೆ ಎಲ್ಲಿ ನೋಡಬೇಕು ಅಡ್ಜಸ್ಟ್ಮೆಂಟ್ ಹೋಗಿ ಡೈರೆಕ್ಟ್ ಲಾಸ್ಟ್ ಅಡ್ಜಸ್ಟ್ಮೆಂಟ್ ಆಯ್ತು ನಾಲ್ಕನೇದು ಔಟ್ ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಫಾರ್ ಕರೆಂಟ್ ಇಯರ್ ಆಡ್ 2,000 ಲೆಸ್ ಔಟ್ ಸ್ಟ್ಯಾಂಡಿಂಗ್ ಫಾರ್ ಪ್ರೀವಿಯಸ್ ಇಯರ್ ಔಟ್ ಸ್ಟ್ಯಾಂಡಿಂಗ್ ಫಾರ್ ಪ್ರೀವಿಯಸ್ ಇಯರ್ ಔಟ್ ಸ್ಟ್ಯಾಂಡಿಂಗ್ ಎಲ್ಲಿ ನೋಡಬೇಕು ಮ್ಯಾಲ್ ಬ್ಯಾಲೆನ್ಸ್ ಶೀಟ್ ನಾಗ ನೋಡ್ರಲ್ಲಿ ಸಬ್ಸ್ಕ್ರಿಪ್ಷನ್ ಔಟ್ ಸ್ಟ್ಯಾಂಡಿಂಗ್ ಅಂತ ಕೊಟ್ಟಾರೆ ಎಷ್ಟೈತಿ 1,000 ಲೆಸ್ ಔಟ್ ಸ್ಟ್ಯಾಂಡಿಂಗ್ ಫಾರ್ ಪ್ರೀವಿಯಸ್ ಇಯರ್ ಕರೆಕ್ಟಾ ನೆಕ್ಸ್ಟ್ ಮತ್ತೆರಡು ಆಡ್ ಅಡ್ವಾನ್ಸ್ ಫಾರ್ ಪ್ರೀವಿಯಸ್ ಇಯರ್ ಕ್ವಶನ್ ದಾಗ ಕೊಟ್ಟಿಲ್ಲ ಕೊಟ್ರೆ ನೋಡ್ರಿ ಅಡ್ವಾನ್ಸ್ ಫಾರ್ ಪ್ರೀವಿಯಸ್ ಇಯರ್ ಅಂದ್ರೆ ಪ್ರೀವಿಯಸ್ ಇಯರ್ ಅಂದ್ರೆ ಎಲ್ಲಿ ಕೊಡ್ತಿದ್ರು ಅದನ್ನ ಬ್ಯಾಲೆನ್ಸ್ ಶೀಟ್ ನಾಗ ಲಯಬಿಲಿಟಿ ಸೈಡ್ ಕೊಡ್ತಿದ್ರು ಕೊಟ್ಟಿಲ್ಲ ಅಡ್ವಾನ್ಸ್ ಫಾರ್ ಪ್ರೀವಿಯಸ್ ಇಯರ್ ಇಲ್ಲ ಓಕೆ ಲೆಸ್ ಅಡ್ವಾನ್ಸ್ ಫಾರ್ ಕರೆಂಟ್ ಇಯರ್ ಅಡ್ವಾನ್ಸ್ ಫಾರ್ ಕರೆಂಟ್ ಇಯರ್ ಕರೆಂಟ್ ಇಯರ್ ಅಂದ್ರೆ ಎಲ್ಲಿ ನೋಡ್ಬೇಕು ನೀವು ಕರೆಂಟ್ ಇಯರ್ ಅಂದ್ರೆ ಎಲ್ಲಿ ನೋಡ್ಬೇಕು ಅಡ್ಜಸ್ಟ್ಮೆಂಟ್ ನೋಡ್ರಿ ಲಾಸ್ಟ್ ಅಡ್ಜಸ್ಟ್ಮೆಂಟ್ ಔಟ್ ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ 2,000 ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ 1,500 ಕರೆಕ್ಟ್ ಲೆಸ್ ಹಾಕೈತಿ ನೋಡ್ರಿ 20,500 ಆಡ್ ಔಟ್ ಸ್ಟ್ಯಾಂಡಿಂಗ್ ಫಾರ್ ಕರೆಂಟ್ ಇಯರ್ ಲೆಸ್ ಔಟ್ ಸ್ಟ್ಯಾಂಡಿಂಗ್ ಫಾರ್ ಪ್ರೀವಿಯಸ್ ಇಯರ್ ಆಡ್ ಅಡ್ವಾನ್ಸ್ ಫಾರ್ ಪ್ರೀವಿಯಸ್ ಇಯರ್ ಕೊಟ್ಟಿಲ್ಲ ಪ್ರೀವಿಯಸ್ ಇಯರ್ ಅಂದ್ರೆ ಎಲ್ಲಿ ಇರ್ತಿತ್ತು ಬ್ಯಾಲೆನ್ಸ್ ಶೀಟ್ ನಾಗ ಕೊಟ್ಟಿಲ್ಲ ಬಿಡ್ರಿ ಅಡ್ವಾನ್ಸ್ ಫಾರ್ ದ ಕರೆಂಟ್ ಇಯರ್ ಆಡ್ ಮಾಡ್ರಿ ರೈಟ್ ನೋಡ್ರಿ ಇನ್ನೊಂದು ಆಡ್ ಮಾಡ್ರಿ ಇವನ್ ಎರಡು ಲೆಸ್ ಮಾಡ್ರಿ ಅಂದ್ರೆ 20,000 ಅದ್ನ ಲೆಸ್ ಮಾಡ್ರಿ ಅಂದ್ರೆ ಎರಡು ಉಳಿದಿಲ್ಲಿ 20,000 ಇಲ್ಲಿ ತಗೋಬೇಕು ಹಾಫ್ ಆಫ್ ದ ಡೊನೇಷನ್ ಈಸ್ ಟು ಬಿ ಕ್ಯಾಪಿಟಲೈಸ್ ಅಂತ ಹೇಳ ಹಾಫ್ ಅಷ್ಟೇ ನೆಕ್ಸ್ಟ್ ಮುಂದಿಂದ ಏನೈತೆ ಇನ್ ಹಾಫ್ ಎಲ್ಲಿ ತಗೋಬೇಕಂದ್ರೆ ಬ್ಯಾಲೆನ್ಸ್ ಶೀಟ್ ಕ್ಯಾಪಿಟಲೈಸ್ ಮಾಡ್ಬೇಕಲ್ಲ ಬ್ಯಾಲೆನ್ಸ್ ಶೀಟ್ ನಾಗಿಲ್ಲ ಕ್ಯಾಪಿಟಲ್ ಫಂಡ್ ಆಡ್ ಮಾಡ್ಬೇಕು ಅದನ್ನ ಹೌದಾ ದೆನ್ ಬೈ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಬಾಂಡ್ಸ್ ಎಷ್ಟು 850 ರೂಪಾಯಿ ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಬಾಂಡ್ಸ್ ಇದು ಏನು ಇನ್ಕಮ್ ಮುಗಿದು ಅಲ್ಲ ಡೆಬಿಟ್ ಸೈಡ್ ಸಬ್ಸ್ಕ್ರಿಪ್ಷನ್ ಗ ನಾಲ್ಕು ಅಡ್ಜಸ್ಟ್ಮೆಂಟ್ ಇರ್ತಾವ ನಾಲ್ಕು ಎಲ್ಲೆಲ್ಲಿ ಇರ್ತಾವ ಗೊತ್ತೈತಿ ಕರೆಂಟ್ ಇಯರ್ದೆಲ್ಲ ಅಡ್ಜಸ್ಟ್ಮೆಂಟ್ ನಾಗ ಸಿಗ್ತಾವ ಪ್ರೀವಿಯಸ್ ಇಯರ್ದೆಲ್ಲ ಬ್ಯಾಲೆನ್ಸ್ ಶೀಟ್ ನಾಗ ಸಿಗ್ತಾವ ಅದಾದ್ಮೇಲೆ ಡೊನೇಷನ್ ಬಂತು ಡೊನೇಷನ್ ಒಂದು ಅಡ್ಜಸ್ಟ್ಮೆಂಟ್ ಹೇಳಿದ್ರು ಅಡ್ಜಸ್ಟ್ಮೆಂಟ್ ಹೇಳಿಲ್ಲ ಅಂತೇಳಿ ಡೊನೇಷನ್ ಎಲ್ಲ ಇಲ್ಲೇ ಬರಿಬೇಕು ಸ್ಪೆಷಲ್ ಡೊನೇಷನ್ ಬತ್ತವ್ರೆ ಎಲ್ಲ ಬ್ಯಾಲೆನ್ಸ್ ಶೀಟಿಗೆ ಬರಿಬೇಕು ಬರೀ ಡೊನೇಷನ್ ಬತ್ತವ್ರೆ ಇಲ್ಲೇ ಬರಿಬೇಕು ಆದ್ರೆ ಒಮ್ಮೆ ಡೊನೇಷನ್ ಅಂತ ಕೊಟ್ಟ ಅಡ್ಜಸ್ಟ್ಮೆಂಟ್ ನಾಗ ಹೇಳಿರ್ತಾರೆ ಏನಂತಂದ್ರೆ ಡೊನೇಷನ್ ಅನ್ನ ಕ್ಯಾಪಿಟಲ್ ಮಾಡ್ರಿ ಅಥವಾ ಡೊನೇಷನ್ ಅನ್ನ ರೆವಿನ್ಯೂ ಮಾಡ್ರಿ ಅಂತ ಹೇಳಿ ಇಲ್ಲಿ ಏನ್ ಹೇಳ ಹಾಫ್ ಆಫ್ ದ ಡೊನೇಷನ್ ಈಸ್ ಟು ಬಿ ಕನ್ಸಿಡರ್ಡ್ ಆಸ್ ರೆವಿನ್ಯೂ ರೆವಿನ್ಯೂ ಅಂದ್ರೆ ಇನ್ಕಮ್ ಇಲ್ಲಿ ಹಾಫ್ ಹಂಗಾರೆ ಇನ್ ಹಾಫ್ ಬ್ಯಾಲೆನ್ಸ್ ಶೀಟ್ ಓಕೆ ಮುಗೀತಲ್ಲ ಇನ್ನು ಡೆಬಿಟ್ ಸೈಡ್ ಬರೀ ಡೆಬಿಟ್ ಸೈಡ್ ಫಸ್ಟ್ ಐಟಮ್ ಏನೈತೆ ಇಲ್ಲಿ ಇಲ್ಲಿ ಕ್ರೆಡಿಟ್ ಸೈಡ್ ನೋಡ್ರಿ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ದಾಗ ಡೆಬಿಟ್ ಬಂದ್ರೆ ರಿಸಿಟ್ಸ್ ಅಂದ ಪೇಮೆಂಟ್ದಾಗ ಕ್ರೆಡಿಟ್ ಸೈಡ್ ನೋಡ್ರಿ ಟು ಆಡಿಟ್ ಫೀಸ್ ಅಂದ್ರೆ ಏನು ಎಕ್ಸ್ಪೆನ್ಸಸ್ ಇನ್ನರ್ ಕಾಲಮ್ ಬರ್ರಿ ಎಷ್ಟೈತಿ 2,500 ಇದಕ್ಕೆ ಅಡ್ಜಸ್ಟ್ಮೆಂಟ್ ಬರ್ತಾವ ಅಂತ ಹೇಳಿ ನಾನು ಇದಕ್ಕೆ ಬರ್ಬೋದು ಸ್ಯಾಲ್ರಿಗೆ ಬರ್ಬೋದು ಇದಕ್ಕೂ ಬರ್ಬೋದು ಸ್ಯಾಲ್ರಿಗೂ ಬರ್ಬೋದು ಆಡ್ ಔಟ್ ಸ್ಟ್ಯಾಂಡಿಂಗ್ ಆಡಿಟ್ ಫೀಸ್ ಫಾರ್ ಕರೆಂಟ್ ಇಯರ್ ಔಟ್ ಸ್ಟ್ಯಾಂಡಿಂಗ್ ಅಂದ್ರೆ ಎಲ್ಲಿ ಇರ್ತೈತಿ ಅಡ್ಜಸ್ಟ್ಮೆಂಟ್ ನಾಗ ಒಂದೇ ಅಡ್ಜಸ್ಟ್ಮೆಂಟ್ ನೋಡ್ರಿ ಆಡಿಟ್ ಫೀಸ್ 2,500 ಸ್ಟಿಲ್ ಡ್ಯೂ ಡ್ಯೂ ಅಂದ್ರೆ ಬಾಕಿ ಎಷ್ಟೈತಿ 2,500 ರೂಪಾಯಿ ಹೌದಾ ನೆಕ್ಸ್ಟ್ ಇನ್ನೊಂದು ಅಡ್ಜಸ್ಟ್ಮೆಂಟ್ ಏನ್ ಬರ್ತೈತಿ ಲೆಸ್ ಔಟ್ ಸ್ಟ್ಯಾಂಡಿಂಗ್ ಫಾರ್ ಪ್ರೀವಿಯಸ್ ಇಯರ್ ಅಂದ್ರೆ ಎಲ್ಲಿ ನೋಡ್ಬೇಕು ನೀವು ಬ್ಯಾಲೆನ್ಸ್ ಶೀಟ್ ನಾಗ
ಲಯಬಿಲಿಟಿ ಸೈಡ್ ಔಟ್ಸ್ಟ್ಯಾಂಡಿಂಗ್ ಫೀಸ್ ಅಂದ್ರೆ ಎಕ್ಸ್ಪೆನ್ಸಸ್, ಅದಕ್ಕೆ ಅದು ಲಯಬಿಲಿಟಿ ಸೈಡ್ ಇರ್ತದೆ. ಆಡಿಟ್ ಫೀಸ್ ಕೊಟ್ಟದ್ದು ಕಾಸ್ಟ್ ಇರ್ತದೆ. ಐತೆ ನೋಡ್ರದ ಏಟಕ್ಕೆ 2,500 ಲೆಸ್ ಔಟ್ಸ್ಟ್ಯಾಂಡಿಂಗ್ ಫಾರ್ ಪ್ರೀವಿಯಸ್ ಇಯರ್. ಇದನ್ನ ಆ್ಯಡ್ ಮಾಡಿ ಇದನ್ನ ಲೆಸ್ ಮಾಡಿ ಮತ್ತೆ ಎಷ್ಟು ಉಳಿತದೆ? 2,500 ಔಟ್ಸ್ಟ್ಯಾಂಡಿಂಗ್ ಫಾರ್ ಕರೆಂಟ್ ಇಯರ್ ಆ್ಯಡ್ ಆಕತಿ, ಔಟ್ಸ್ಟ್ಯಾಂಡಿಂಗ್ ಫಾರ್ ದ ಪ್ರೀವಿಯಸ್ ಇಯರ್ ಲೆಸ್ ಆಕತಿ. ಕರೆಂಟ್ ಇಯರ್ ಅಂದ್ರೆ ಅಡ್ಜಸ್ಟ್ಮೆಂಟ್ನಾಗ ಇರ್ತದೆ, ಪ್ರೀವಿಯಸ್ ಇಯರ್ ಅಂದ್ರೆ ಎಲ್ಲಿರ್ತದೆ? ಓಪನಿಂಗ್ ಬ್ಯಾಲೆನ್ಸ್ ಇರ್ತದೆ. ಮುಗಿಯುತ್ತಲ್ಲ ರೆಂಟ್ ಬರೀರಿ, ರೆಂಟ್ ಏನಾರೇ ಅಡ್ಜಸ್ಟ್ಮೆಂಟ್ ಐತೆ ನೋಡ್ರಿ, ಇಲ್ಲ ಡೈರೆಕ್ಟ್ ಬರೀರಿ ರೆಂಟ್. ರೆಂಟ್ ಡೈರೆಕ್ಟ್ ಬರೀರಿ, ಎಷ್ಟೈತೆ ರೆಂಟ್? 1,800 ಡೈರೆಕ್ಟ್ ಬರೀರಿ, 1,800 ರೆಂಟ್ ಡೈರೆಕ್ಟ್ ಬರೀರಿ, ಕರೆಕ್ಟಾ? ನೆಕ್ಸ್ಟ್ ಮ್ಯಾಪ್ಸ್ ಆ್ಯಂಡ್ ಚಾರ್ಟ್ಸ್ ಅದಾವ. ಅಸೆಟ್ ಅವ್ನು ಬ್ಯಾಲೆನ್ಸ್ ಶೀಟ್ ಇಗೆ ತಗೋಬೇಕು, ಯಾಕಂದ್ರೆ ಮ್ಯಾಪ್ ಅದೆಲ್ಲ ಅಸೆಟ್ ಇದ್ದಾಗ. ಸ್ಟೇಷನರಿ ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಅಂತ ಕರಿತಲ್ಲ ನಾವು ಎಕ್ಸ್ಪೆನ್ಸಸ್, ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ 2,250. ಓಕೆ ನೆಕ್ಸ್ಟ್ ಸ್ಯಾಲ್ರಿ, ಸ್ಯಾಲ್ರಿ ಏನಾರೆ ಅಡ್ಜಸ್ಟ್ಮೆಂಟ್ ಐತೆ ನೋಡ್ರಿ, ಇಲ್ಲ ನಮಗೆ ಸ್ಯಾಲ್ರಿ ಬರೀ ಡೈರೆಕ್ಟ್ ಎಷ್ಟು? 8,000. ಓಕೆ ನೆಕ್ಸ್ಟ್ ಫಂಕ್ಷನ್ ಎಕ್ಸ್ಪೆನ್ಸಸ್, ಬರೀ ಫಂಕ್ಷನ್ ಅಂತ ಕೊಟ್ಟಾರ ಅದಕ್ಕೆ ನೀವು ಏನಂತ ಬರ್ರಿ? ಫಂಕ್ಷನ್ ಎಕ್ಸ್ಪೆನ್ಸಸ್ ಎಷ್ಟು? 1,050. 1,050 ಕರೆಕ್ಟಾ? ಮುನ್ನ ಕ್ಯಾರಿ ಡೌನ್ ಎಲ್ಲಿ ಬರೀಬೇಕು? ಬ್ಯಾಲೆನ್ಸ್ ಶೀಟ್ನಾಗ. ಅಡ್ಜಸ್ಟ್ಮೆಂಟ್ ಏನು ಇರಲಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಇಲ್ಲೇ ಬರ್ಕೋತ ಹೋಗೋದು. ಅಡ್ಜಸ್ಟ್ಮೆಂಟ್ ಇದ್ದು ಅಂದ್ರೆ ಇನ್ನರ್ ಕಲಂ ಬರೆದು ಸೆಟ್ ಮಾಡೋದು. ಇನ್ನೊಮ್ಮೆ ಇದಕ್ಕೆ ಬರ್ರಿ, ಅಡ್ಜಸ್ಟ್ಮೆಂಟಿಗೆ ಬರೀ. ಮುಗಿದೋಲ್ಲ ಕ್ರೆಡಿಟ್ ಎಲ್ಲ, ಇಲ್ಲಿ ಕ್ರೆಡಿಟ್ ಸೈಡ್ದು ಮುಗಿದು ಡೆಬಿಟ್ ಮುಗಿದು ಕೆಳಗಡೆ ಬರ್ರಿ. ಆಡಿಟ್ ಫೀಸ್ ಒಮ್ಮೆ ಇಲ್ಲಿ ತೊಗೊಂಡರೆ ಇನ್ನೊಮ್ಮೆ ಎಲ್ಲಿ ಬರ್ತೈತೆ? ಬ್ಯಾಲೆನ್ಸ್ ಶೀಟ್ಗೆ. ಆನಂತರ ಡೆಪ್ರಿಷಿಯೇಷನ್ ಆನ್ ಫರ್ನಿಚರ್, ಡೆಪ್ರಿಷಿಯೇಷನ್ ಆನ್ ಫರ್ನಿಚರ್. ಓಕೆ ಫರ್ನಿಚರ್ ಅಂತ ಬರೀರಿ. ಎಷ್ಟು ಹೇಳೋಣ? 250 ರೂಪಾಯಿ, ಕರೆಕ್ಟ್. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಏನು? ಹಾಫ್ ಆಫ್ ದ ಡೊನೇಷನ್ ಏನ್ ತಗೊಂತಿದಾರ? ಇಲ್ಲಿ ತಗೊಂಡರಿ, ಇನ್ ಹಾಫ್ ಎಲ್ಲಿ ತಗೋಬೇಕು? ಬ್ಯಾಲೆನ್ಸ್ ಶೀಟ್ಗೆ, ಹೌದಾ? ಔಟ್ ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಫಾರ್ ದ ಕರೆಂಟ್ ಇಯರ್ ಇಲ್ಲಿ ತಗೊಂಡ್ರೆ ಇನ್ನೊಮ್ಮೆ ಬ್ಯಾಲೆನ್ಸ್ ಶೀಟ್ ಅಸೆಟ್ ಸೈಡ್ ಇಟ್ಕೋಬೇಕು ಅದನ್ನು. ಅಡ್ವಾನ್ಸ್ ಸಬ್ಸ್ಕ್ರಿಪ್ಷನ್ ಫಾರ್ ದ ಕರೆಂಟ್ ಇಯರ್ ಒಮ್ಮೆ ಲೆಸ್ ಮಾಡಿರಿ, ಇನ್ನೊಮ್ಮೆ ಅಲ್ಲಿ ಲಯಬಿಲಿಟಿ ಸೈಡ್ ಇಟ್ಕೋಬೇಕು. ಮುಗಿದು ಅಲ್ಲ, ಇಷ್ಟಾದ್ರೆ ಮುಗೀತು, ಇನ್ನು ಟೋಟಲ್ ತಗೋರಿ. ಓಕೆ ರೈಟ್, ಕ್ರೆಡಿಟ್ ಸ್ಥಳ 22,100. ಓಕೆ ಅದನ್ನ ಟೋಟಲ್ 2,000 ಇಡ್ರಿ, 22,100 ಒಳಗೆ ಹಿಂಗೆಲ್ಲ ಲೆಸ್ ಮಾಡ್ರಿ. ಎಷ್ಟು ಆಗತ್ತೆ ಇದು? 2,300, 13,850. ನೋಡ್ರಿ ಇನ್ನೊಮ್ಮೆ 13,800. ಎಷ್ಟಾಗೈತೆ ನೋಡ್ರಿ? 22,000 ಒಳಗೆ 13,850 ಅದನ್ನು ಬರೆದಿಡ್ರಿ. ಓಕೆ ಎಷ್ಟು ಇಲ್ಲಿ ಏನಂತ ಕರಿಬೇಕು? ಟು ಸರ್ಪ್ಲಸ್. ಓಕೆ ಎಷ್ಟಾಗೈತೆ ಅದು? 13,850 ನಾವು ರೈಟ್. 9,250 ರೂಪಾಯಿ, ಕರೆಕ್ಟಾ? 9,250 ರೂಪಾಯಿ. ಓಕೆ 22,100 13,000 ತೆಗೆದ್ರೆ ಎಷ್ಟು ಉಳಿತು? 13,850 ರೂಪಾಯಿ, ಕರೆಕ್ಟಾ? ಇದು ಏನಿದು ಕಮ್ಯಾಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ಏನು ಮಾಡ್ರಿ? ಸಬ್ಸ್ಕ್ರಿಪ್ಷನ್ ಆ್ಯಡ್ ಔಟ್ಸ್ಟ್ಯಾಂಡಿಂಗ್ ಫಾರ್ ದ ಕರೆಂಟ್ ಇಯರ್, ಲೆಸ್ ಔಟ್ಸ್ಟ್ಯಾಂಡಿಂಗ್ ಫಾರ್ ದ ಪ್ರೀವಿಯಸ್ ಇಯರ್, ಆ್ಯಡ್ ಅಡ್ವಾನ್ಸ್ ಫಾರ್ ದ ಪ್ರೀವಿಯಸ್ ಇಯರ್, ಲೆಸ್ ಅಡ್ವಾನ್ಸ್ ಫಾರ್ ದ ಕರೆಂಟ್ ಇಯರ್ ಬಂತಿರ. ನೆಕ್ಸ್ಟ್ ಡೊನೇಷನ್ ಏನು ಹೇಳಾರ? ಇದೊಂದು ಹೊಸದು. ಇದು ಹಾಫ್ ಆಫ್ ದ ಡೊನೇಷನ್ ಏನು ಮಾಡಂತ ಹೇಳ್ಯಾರ? ಕ್ಯಾಪಿಟಲೈಸ್ ಮಾಡಂತ ಹೇಳ್ಯಾರ, ಸಾರಿ ರೆವೆನ್ಯೂ ಮಾಡಂತ ಹೇಳ್ಯಾರ. ಇನ್ ಹಾಫ್ ಏನಂತ ತಿಳ್ಕೊಬೇಕು ನೀವು? ಕ್ಯಾಪಿಟಲೈಸ್ ಅಂತ ತಿಳ್ಕೊಬೇಕು. ಆ ರೀತಿ ಎಕ್ಸ್ಪೆನ್ಸಸ್ ಎಲ್ಲ ಮಾಡ್ತೀನಿ, ಈ ಸೈಡ್ ಹೆಚ್ಚಾಕತಿ ತಂದಿಡ್ತೀರಿ. ಇದೇನಿದು ಸರ್ಪ್ಲಸ್. ಓಕೆ ಬ್ಯಾಲೆನ್ಸ್ ಶೀಟನ್ನು ನೆಕ್ಸ್ಟ್ ಕ್ಲಾಸ್ನಾಗ.